அக்டோபர் 13க்கு விடுகடையாது அந்த ஐந்து விசாரடு கலாவி தினங்கள் வந்து அந்த விஷயங்களை பார்த்தே தெரியலது அப்போ நான் சினிமா தான் ஜெர்னி ఈ సినిమా అవకాశం చేదికున్న సినిమా స్టార్ట్ అన్న వెంపూర్ నిర్మాణకి పట్టం అరేలో సార్ అంటే మన సతీష్ సార్ ఉన్నారు మీకు మాట్లాడారు కాంతార సినిమాడు హీరోయిన్ కుప్పన పాత్ర పాతినారారే వారి ఇంటి నుంచి సినిమా ఈ సినిమాట ముఖ్య భూమిక నటనగా మొదలుపెట్టారు సో పాత్రకి గుర్తిస్తున్నాం నమస్కారం మాత్రేయ ఫస్ట్ ఆఫ్ ఆల్ మీకు మాత్రేయ థాంక్స్ సార్ మీకు మూవీకి పాత్రకి సో అస్పెషల్ మాత్రేయ हर्षित शेटी पड़ेगली पड़वाड़ू इपड़े बैंगलूर सिनेमा मंदिर पेपर स्टूडेंट पड़े जनवरी रिलीज आते सेकंड फिल्म कन्डर फर्स्ट फिल्म मूवी कैरेक्टर बंद सदानंद ब्राह्मण हूँ कैरेक्टर प्ले कैरेक्टर इंच ఫస్ట్ గురించి నమ్మ ఈ జోక్ రైటింగ్ అనేది స్టార్ట్ అవ్వ కాలేజ్ విలేజ్ మూజీ జన ఫ్రెండ్స్ ఏంటి హిందూ ముస్లిం క్రిస్టియన్ ఉడిగే మూజీ రిలీజ్ అంత మూజీ ఉడుగా చెప్పారు ఇంట్లో నటి వరకు పొన్ను ఇవ్వాలి అలాగే ఈ ముస్లిం ఉడుగా మెయింటైన్ అయిపోవాలి అలాగే ఇంట్లో గ్యాంగ్ సర్వ్ ఇవ్వాలి సో ఇందులో ఇంట్లో కెమిస్ట్రీ ఇంట్లో బాండింగ్ ఫస్ట్ హాఫ్ కంప్లీట్ తో జరిగింది రైట్ ఇంట్లో మేజర్ పోర్షన్ నడుతుంది ఎంజాయ్ ఈ తుంట బ్రాహ్మణ హుడుగ అనుకుంటుంది ఆ క్యారెక్టర్ క్లెయిమ్ అవుతుంది స్టార్టింగ్ నెక్స్ట్ కంటిన్యూ అది వచ్చి మదినాపున స్టేజ్ షేర్ చేసినప్పుడు అంత మెచ్యూరిటీ వరకు అంచనే కెల్సర్ చేరున్నా కెల్సర్ పోదు తప్ప ఇప్పుడు నా అజెంట్ మాట ఆ సిచ్యువేషన్ రియాక్ట్ అనుకున్న ఆయన డిఫరెంట్ ఫేస్ స్టార్ట్ అవ్వడం సో అది వచ్చి మూజి షేడ్ అండ్ క్లెయిమ్ అయిపోయి మూవీలు సో ఎల్లే హుడుగా మెచ్యూర్డ్ క్యారెక్టర్ ఉంటే ಎಲ್ಲ ಮಾಧ್ಯಮಗಳಿಗೆ ತುಂಬಾ ಹೃದಯ ಸ್ವಾಮಿಯಿಂದ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಸ್ಟೋರಿ ಸ್ಟೋರಿ ರೈಟರ್ ಆಗಿರುವಂತಹ ಭಾಸ್ಕರ್ ಸರ್ ಅವರು ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ಬೋದು ಅವರು ರಿಲೀಸ್ ಟೈಮ್ ಸ್ಟ್ರೆಸ್ ಎಷ್ಟು ಅಂತ ನಮ್ಗೆಲ್ರಿಗೂ ಗೊತ್ತಾ ಇದೆ ಸೊ ಕಾರಣಾಂತರಗಳಿಂದ ಬರೋದಿಕ್ ಆಗಿಲ್ಲ ಇವತ್ತು ಬೆಳಿಗ್ಗೆ ಬ್ಯಾಂಗ್ಳೂರ್ ಸ್ಟಕ್ ಆದ್ರು ಸೊ ಅವರ ಆಬ್ಸೆನ್ಸ್ ಅಲ್ಲಿ ನಿಮ್ಗೆಲ್ರಿಗೂ ವಿಶೇಷ ಅಂತ ತಿಳಿಸಿದ್ದಾರೆ ಸೊ ಇನ್ನ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಕುದ್ರು ಬಿಯಾಂಡ್ ರಿಲೀಸ್ ಅಲ್ಲಿ ನಾನು ಭವ್ಯ ಅಂತ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದೀನಿ ಒಂದು ಬ್ರಾಹ್ಮಣ ಹುಡುಗಿ ಕ್ಯಾರೆಕ್ಟರ್ ಒಂದು ಪಕ್ಕದ ಮನೆ ಹುಡುಗಿ ತರ ಕಾಣಿಸ್ಕೊಂಡಿದ್ದೀನಿ ತುಂಬಾ ಖುಷಿ ಇದೆ ತುಂಬಾ ಎಕ್ಸೈಟ್ ಆಗಿದ್ದೀನಿ ಇನ್ನೇನು ಎರಡು ದಿನದಲ್ಲಿ ನಿಮ್ಮೆಲ್ಲರೂ ಮುಂದೆ ಬರುತ್ತೆ ನಿಮ್ಮೆಲ್ಲರೂ ಸಹಕಾರ ಬೇಕು ಸೊ ಈ ಮೂವಿ ಸ್ಟೋರಿ ಟೈಮ್ ಕೇಳಿದಾಗ ನಾನು ಹೈದರಾಬಾದ್ ಅಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೆ ಅವಾಗ ನಂಗೆ ಸರ್ ಕಡೆಯಿಂದ ಒಂದು ಕಾಲ್ ಬಂತು ಈ ತರ ಒಂದು ಕನ್ನಡ ಮೂವಿ ಮಾಡ್ತಾ ಇದ್ದೀವಿ ಅಂತ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ ಬಿಕಾಸ್ ನಿಮಗೆ ಎಲ್ಲರಿಗೂ ಗೊತ್ತಾ ಇರುತ್ತೆ ಕಾಲ್ಸ್ ಬರತಾ ಇರುತ್ತೆ ಬಟ್ ನಮ್ಮ ಡೈರೆಕ್ಟರ್ ಎಷ್ಟು ಆನ್ ಪಾಯಿಂಟ್ ಇದ್ರು ಅಂತ ಅವ್ರು ಮತ್ತೆ ಫಾಲೋ ಅಪ್ ಮಾಡಿದ್ರು ಈ ಕ್ಯಾರೆಕ್ಟರ್ ರೆಫರೆನ್ಸ್ ನೋಡಿದ್ರ ಅಂತ ಆ ದಿನದಿಂದ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡು ಆ ತರ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದೇ ಸ್ಟ್ರೆಚರ್ ಶೂಟಿಂಗ್ ಕೂಡ ಮುಗಿಸಿದ್ವಿ ನಾವು ಆಲ್ಮೋಸ್ಟ್ ನಮ್ಮ ದಕ್ಷಿಣ ಕನ್ನಡ ಮತ್ತೆ ಮಂಗಳೂರಲ್ಲಿ 90% ಆಫ್ ದ ಶೂಟ್ ಮುಗಿಸಿ ಇವಾಗ ಇನ್ನೇನು ಇನ್ನೆರಡು ದಿನದಲ್ಲಿ ನಿಮ್ಮ ಎದುರು ಬರ್ತಾ ಇದೆ ಸೊ ವಿ ಆಲ್ ಆರ್ ಸೋ ಎಕ್ಸೈಟೆಡ್ ಕುದ್ರು ಅಂದ್ರೆ ಒಂದು ದ್ವೀಪ ಅಂತ ಅರ್ಥ ಸೊ ಒಂದು ನಮ್ಮ ನಮ್ಮ ದಕ್ಷಿಣ ಕನ್ನಡದ ಉಡುಪಿಯಲ್ಲಿ ಇರುವ ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಫ್ಯಾಮಿಲಿಗಳ ನಡುವೆ ಇರುವ ಬಾಂಧವ್ಯದ ಬಗ್ಗೆ ಹೇಳೋದಿಕ್ಕೆ ಹೊರಟಿದ್ದೀವಿ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂತ ಮೆಸೇಜ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಯಾನ ಡಿಸೋಜಾ ನಾನು ಸಕಲೇಶ್ಪುರದವಳು ಸೊ ನನ್ನ ಕುದುರು ಮೂವಿಯಲ್ಲಿ ರೇಷ್ಮಾ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ ರೇಷ್ಮಾ ಕ್ಯಾರೆಕ್ಟರ್ ಬಂದು ಚಿಲ್ ಆಗಿ ಮಾಡರ್ನ್ ಆಗಿರೋ ಹುಡುಗಿ ಸೊ ಈ ಚಾನ್ಸ್ ಹೇಗೆ ಸಿಕ್ತು ಅಂತ ಹೇಳಿದ್ರೆ ಡೈರೆಕ್ಟರ್ ನನಗೆ ಅಪ್ರೋಚ್ ಮಾಡಿದಾಗ ಈ ಕತೆ ಕೇಳಿ ನನಗೆ ತುಂಬಾ ಖುಷಿ ಆಯಿತು ಈ ಕಥೆಯಲ್ಲಿ ಯಾವ ರಿಲಿಜನ್ ಟಾರ್ಗೆಟ್ ಮಾಡಿದರೆ ಮಾನವೀಯತೆಗಿಂತ ಮಿಗಿಲಾದದ್ದು ಏನೂ ಇಲ್ಲ ಅನ್ನೋದು ಒಂದು ಸ್ಟೋರಿ ಇಟ್ಕೊಂಡು ತೋರಿಸ್ತಾ ಇರೋ ಕತೆ ಸೊ ಎಷ್ಟೋ ಜನ ಎಷ್ಟೋ ಸಿನಿಮಾಗಳನ್ನ ನೋಡಿದೀವಿ ಇಲ್ಲ ಮಾಸ್ ಸಿನಿಮಾಗಳನ್ನ ನೋಡಿದ್ವಿ ಬಟ್ ಈ ತರ ಒಂದು ಒಳ್ಳೆ ಮೆಸೇಜ್ ಕೊಡೋ ಸಿನಿಮಾದಲ್ಲಿ ನನ್ಗೆ ವರ್ಕ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಥ್ಯಾಂಕ್ ಯು ರಂಗಭೂಮಿ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದೇನೆ ಸೊ ಅದರಿಂದ ಬಿಲಾಂಗ್ ಮಾಡ್ತೀನಿ ಸೊ ಅದರಿಂದಾಗಿ ನಾವು ಈ ಫಿಲ್ಮಿಗೆ ಇಂಟ್ರೊಡ್ಯೂಸ್ ಆಗದೆ ನಮ್ಮ ಭಾಸ್ಕರ್ ಸರ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು
ಸೊ ಫಿಲ್ಮ್ ಕುದುರುವಲ್ಲಿ ನಾನು ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಆಗಿ ನಾನು ಮೂಡಿ ಬಂದಿದ್ದೇನೆ. ಸೊ ಆರಿಫ್ ಅಂತ ಹೆಸರು ಫಿಲ್ಮಲ್ಲಿ. ಸೊ ರಿಯಲ್ ಮುಸ್ಲಿಂ ಆಗಿದ್ದೇನೆ. ಸೊ ನನಗೆ ಕ್ಯಾರೆಕ್ಟರ್ನ ಅಡಾಪ್ಟ್ ಮಾಡಲಿಕ್ಕೆ ತುಂಬ ಈಸಿ ಆಗಿದೆ. ಸೊ ನನ್ನೊಟ್ಟಿಗೆ ನನ್ನ ಫ್ರೆಂಡ್ಸ್ ಆಗಿರುವಂತಹ ಹರ್ಷಿತ್ ಆ್ಯಂಡ್ ಗಾಡಿಯನ್ಸ್ ಬಂಗಲ್, ಇವರು ಕೂಡ ನಮ್ಮೊಂದು ಕುದುರುವಲ್ಲಿ ಇರುವಂತಹ ಒಂದು ಬಾಂಧವ್ಯತೆಯನ್ನು ಆ ಕಾಲೇಜ್ ಲೈಫನ್ನು ನಾವು ಆ ಫಿಲ್ಮಲ್ಲಿ ತೋರಿಸಿದ್ದೇವೆ. ಸೊ ಬೇಸಿಕಲಿ ನನಗೆ ಆ ಕ್ಯಾರೆಕ್ಟರ್ ಒಳಗೆ ಹೋಗಲು ತುಂಬ ಈಸಿ ಆಗಿದೆ. ಲೈಕ್ ನಾನು ಕಾಲೇಜ್ ಲೈಫಲ್ಲಿ ಇರುವಾಗಲೇ ನನ್ನೊಂದು ಶೂಟಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ರೀಸೆಂಟ್ಲಿ ಬಿಕಾಮ್ ಗ್ರ್ಯಾಜುಯೇಟ್ ಆಗಿದ್ದೇನೆ. ಸೊ ಓವರಾಲ್ ಮೂವಿ ತುಂಬ ಒಳ್ಳೆ ರೀತಿ ಹೊರಗೆ ಬಂದಿದೆ. ತಾವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಮಾಧ್ಯಮದವರಿಗೆ ಹೃದಯದಿಂದ ನಮಸ್ಕರಿಸ್ತಾ ಇದ್ದಾರೆ. ನಾನು ಪೆರಳೂರು ಸತೀಶಾಚಾರ್ಯ, ರಂಗಭೂಮಿಯಿಂದ ಬಂದದ್ದು. ನಾನು ಕಾಂತಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಎಲ್ಲ ಕಲಾವಿದರ ಆಶೀರ್ವಾದದಿಂದ ಕಾಂತಾರದಲ್ಲಿ ಈಗ ಅಪ್ಪನ ಪಾತ್ರ ಮಾಡಿದ್ದೆ. ತಮ್ಮ ಪಾತ್ರದಲ್ಲಿ ಪ್ರಶ ಅದಾದ್ಮೇಲೆ ಭಾಸ್ಕರ್ ಮಣಿಪಾಲ್ ಅಂತ ಅವರು ನನಗೆ ಹೋಗ್ಬೇಕಾಗಿದ್ರು. ಅವ್ರು ಫೋನ್ ಮಾಡಿ ಹೇಳಿದರು, ಈಗ ಕುದುರು ಫಿಲ್ಮ್ ಇದು ಪಾತ್ರ ಮಾಡ್ತೀರ ಅಂತ ಹೇಳಿ ನಾನು ಹೇಳಿದೆ. ಆಯಿತು ಹೇಳಿದೆ. ಡೈರೆಕ್ಟರ್ ಹತ್ರ ಹೋಗುವಾಗ ಅಲ್ಲಿ ಅವರಿಗೆ ಒಪ್ಪಿಗೆ ಆಯಿತು. ನಾನು ಒಂದು ಪರಿಸರದಲ್ಲಿ ತೋಟದ ಕೆಲಸ ಮಾಡುವವನು, ಎಣ್ಣೆ ಕಂಪನಿ ಅಂತ ಒಂದು ಮನೆಯ ಕೆಲಸವನ್ನು ತೋಟದ ಕೆಲಸ ಮಾಡಿಕೊಂಡು ನಾನು ಆ ಪಾತ್ರವನ್ನು ನಾನು ಮಾಡಿದ್ದೇನೆ. ನನಗೆ ಯಾವ ರೀತಿಯಾಗಿ ನಿರ್ದೇಶಕರು ಹೇಳಿದ್ದಾರೆ, ನನಗೆ ಒಪ್ಪಿದ ಮಟ್ಟಿಗೆ ಪಾತ್ರ ನಿಜ ಹೋಗ್ಬಿಟ್ಟು ನಾನು ಮಾಡಿದ್ದೇನೆ. ದಯವಿಟ್ಟು ಹೊಸ ಕಾಲಿದ್ರನ್ನ, ಹಳೆಯ ಕಾಲಿದ್ರನ್ನ ಎಲ್ಲರನ್ನು ಕೂಡ ಒಟ್ಟಿಗೆ ತೂಕಾಡಿಸಿಕೊಂಡು ನಮ್ಮನ್ನು ಬೆಳೆಸಬೇಕು, ನಮ್ಮನ್ನು ಉಳಿಸಬೇಕು ಅಂತ ನಿಮ್ಮಲ್ಲಿ ಮಗದೊಮ್ಮೆ ಮನಸ್ಫೂರ್ತಿಯಿಂದ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಪ್ರಾಯಶಃ ಈ ಕುರು ಕಥೆಯಲ್ಲಿ ನಾವು ಒಂದು 25-30 ವರ್ಷಗಳ ಹಿಂದೆ ನಾವು ಹೇಗೆ ಒಟ್ಟಿಗೆ ಜೀವನ ಮಾಡಿಕೊಂಡು ಇತ್ತು ಆ ಕಥೆಯನ್ನು ಇವರು ಹೆಕ್ಕಿ ತೆಗೆದಿದ್ದಾರೆ. ಪ್ರಾಯಶಃ ಒಳ್ಳೆ ಪಾತ್ರ ಇದೆ ಅಂತ ನನ್ನ ಅನಿಸಿಕೆ. ಬಟ್ ಅದರ ರಿಸಲ್ಟನ್ನು ನಾವು ನಿಮಗೆ ಪ್ರೇಕ್ಷಕರಿಗೆ ಬಿಟ್ಟಿದ್ದೇವೆ. ಅದು ತಪ್ಪಿರಲಿ ಒಪ್ಪಿರಲಿ, ಅದನ್ನು ಹಂಸಕ್ಷೀಗ ನ್ಯಾಯ ಕೊಡಬೇಕು, ನಮ್ಮನ್ನು ಬೆಳೆಸಬೇಕು ಅಂತ ತಮ್ಮಲ್ಲಿ ಮಗದೊಮ್ಮೆ ನಾನು ಮಾತ್ರ ಕೇಳ್ಕೊಳ್ತಾ ಇದ್ದೇನೆ. ಅದೇ ನಾವೊಂದು ಪಾಸಿಟಿವ್ ಸೈಡ್ ಅಲ್ಲಿ ತೋರ್ಸಕ್ ಹೊರಟಿದ್ದೀವಿ. ಖಂಡಿತ ಪಾಸಿಟಿವ್ ಸೈಡ್ ತೋರಿಸ್ಬೇಕಾದ್ರೆ ನಾವು ಫಸ್ಟ್ ನೆಗೆಟಿವ್ ಏನಾಗುತ್ತೆ ಅಂತಲೂ ತೋರಿಸ್ಬೇಕಾಗತ್ತೆ. ಸೊ ಅದೇ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಎಷ್ಟು ಪಾಸಿಟಿವ್ ಇದೆ, ಅದ್ರ ಜೊತೆಗೆ ನಾವು ಅದನ್ನ ನೆಗೆಟಿವ್ ಆಗಿ ತಗೊಂಡ್ರೆ ಯಾವ ತರ ಆಗುತ್ತೆ, ಅದಕ್ಕೆ ಯಾವ ತರ ಇನ್ಫ್ಲೂಯೆನ್ಸ್ ಆಗ್ಬೋದು ಅಂತ ತೋರಿಸೋದಕ್ಕೆ ಹೋಗಿ ಎಟ್ ದ ಎಂಡ್ ಆಬ್ವಿಯಸ್ಲಿ ನಾವು ಪಾಸಿಟಿವ್ ಆಗಿ ತೋರ್ಸಕ್ ಟ್ರೈ ಮಾಡಿದ್ದೀವಿ. ಇನ್ನು ಆಡಿಯನ್ಸ್ ಬಿಟ್ಟಿದೆ ಯಾವ ತರ ರಿಸೀವ್ ಮಾಡ್ತಾರೆ. ಈ ವಿಷಯದಲ್ಲಿ ಹೇಳಬೇಕು ಅಂದರೆ ಈಗ ನೀವು ಹೇಳಿದ್ರೆ ಈಗ ರಿಲಿಜನ್ ಮೂರು ರಿಲಿಜನ್ ಸೇರ್ಕೊಂಡಿರೋದ್ರಿಂದ ಅಲ್ಲಿ ಸ್ವಲ್ಪ ರಿಲಿಜಿಯಸ್ ಸೆಂಟಿಮೆಂಟ್ ಏನಾದರೂ ಹರ್ಟ್ ಆಗ್ಬೋದು ಅಂತ ನೀವು ಕೇಳ್ತಿದ್ದೀರ ಅನ್ಕೊಂಡು. ಸೊ ಇದರಲ್ಲಿ ಇವರು ಬ್ಯಾಕ್ಗ್ರೌಂಡ್ ವರ್ಕ್ ಎಷ್ಟು ಮಾಡಿದ್ದಾರೆ ಅಂತಂದರೆ ಫಸ್ಟ್ ಸ್ಕ್ರಿಪ್ಟ್ ಮಾಡೋದ್ರಿಂದ ಕನೆಕ್ಷನ್ ಟೈಮಲ್ಲಿ ಯಾವುದೇ ರಿಲಿಜನ್ನ ನಾವು ಮೂರು ರಿಲಿಜನ್ ಸೇರಿಸಿ ಮಾಡ್ತಿದ್ರು ಯಾವುದೇ ರಿಲಿಜನ್ ಹರ್ಟ್ ಆಗ್ಬೋದು ಅನ್ನೋ ಪ್ರಯಾರಿಟಿ ತೊಗೊಂಡು ಕೆಲಸ ಮಾಡಿದ್ದಾರೆ. ಮತ್ತೆ ಇಲ್ಲಿ ಇನ್ನೊಂದು ನಮಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಈಗ ನಾನು ಹಿಂದೂ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ನಾನು ಹಿಂದೂ, ಮುಸ್ಲಿಂ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ಮುಸ್ಲಿಂ, ಸೊ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರೋ ಕ್ರಿಶ್ಚಿಯನೇ. ಸೊ ಅದರಿಂದಾಗಿ ನಮಗೆ ಶೂಟ್ ನಡೀತಿರೋ ಟೈಮಲ್ಲೂ ಎಲ್ಲೂ ಅನ್ನಿಸ್ಲಿಲ್ಲ ಓಕೆ ಈ ಈ ಪಾಯಿಂಟ್ ನಮಗೆ ಎಲ್ಲರೂ ನಮ್ಮ ರಿಲೀಜನ್ ಹರ್ಟ್ ಆಗ್ಬೋದು ಇಲ್ಲ ಅವ್ರ ರಿಲೀಜನ್ ಹರ್ಟ್ ಆಗ್ಬೋದು ಅಂತ. ಸೊ ಅಷ್ಟು ಕೇರ್ ತೊಗೊಂಡು ಮೂವಿ ಮಾಡಿದ್ರಿಂದ ಎಲ್ಲೂ ಅದು ದಾರಿ ತಪ್ಪಿ ಹೋಗಿಲ್ಲ ಅಂತ ಹೇಳ್ಬೋದು. ಇಲ್ಲ ಅಂದರೆ ನಾನು ಬ್ರಾಹ್ಮಣ ಹುಡುಗನ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದೀನಿ ಏನಕ್ಕೆ ಅಂದರೆ ಅದು ಪರ್ಟಿಕ್ಯುಲರ್ಲಿ ಅದು ಆ ಮೂವಿಗೆ ಆ ಬ್ರಾಹ್ಮಣನ ಒಂದು ನಾವು ಆ ಥರ ತೋರಿಸ್ಕೊಂಡು ಹೋಗಿದ್ದೆ, ಅದಕ್ಕೋಸ್ಕರ ಆ ಥರ ಮೆನ್ಷನ್ ಮಾಡ್ತಿದ್ವಿ ಅಷ್ಟೇ. ಸೊ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನೇ ಬರುತ್ತೆ ಇಲ್ಲಿ ಬ್ರಾಹ್ಮಣ ಹುಡುಗನ ಒಂದು ದೊಡ್ಡದನ್ನ ಜಾಸ್ತಿ ತೋರಿಸಲಿಕ್ಕೆ ಅದನ್ನ ಬ್ರಾಹ್ಮಣ ಅಂತ ಮೆನ್ಷನ್ ಮಾಡ್ತಿದ್ವಿ ಅಷ್ಟೇ. ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದೀವಿ ಜಾಸ್ತಿ, ನಾವು ಮಲ್ಟಿಪ್ಲೆಕ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಸೊ ಎಕ್ಸಾಕ್ಟ್ ಥಿಯೇಟರ್ ಕೌಂಟ್ ಗೊತ್ತಿಲ್ಲ, ಬಟ್ ದೆನ್ ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೆಕ್ಸ್ ಕೂಡ ಕವರ್ ಮಾಡಿದ್ದೀವಿ. ಇಲ್ಲಿ ತುಳುನಾಡಿನ ಬೇರೆ ಆರ್ಟಿಸ್ಟ್ ಯಾರಿದ್ದಾರೆ ಇಲ್ಲಿ ತುಳುನಾಡಿನ ಮೇನ್? ಆಲ್ಮೋಸ್ಟ್ ಎಲ್ಲ 90% ಲೋಕಲ್ ಆರ್ಟಿಸ್ಟ್ ನ ಹಾಕೊಂಡ್ ಮಾಡಿರೋದು. ಭಾಸ್ಕರ್ ಮಣಿಪಾಲ್ ಅವರು ಇದ್ದಾರೆ, ಅಂಡ್ ನವಿತಾ ಅಂತ ಮಂಗಳೂರು ಅವರು ಇದ್ದಾರೆ, ಶಿಲ್ಪಾ ಕರ್ಕೇರ ಅವರು ಇದ್ದಾರೆ. ಸೊ ನಮ್ಮ ಮೂವಿಯಲ್ಲಿ ಆಲ್ಮೋಸ್ಟ್ 90% ಎಲ್ಲ ಲೋಕಲ್ ಡ್ರಾಮಾ ಆರ್ಟಿಸ್ಟ್ ಗಳನ್ನೇ ಹಾಕೊಂಡ್ ಮಾಡಿರುವಂತದ್ದು. ಇನ್ನೊಬ್ರು ವಿನುತಾ ಗೌಡ ಅಂತ ಅವರು ಬ್ಯಾಂಗ್ಳೂರ್ ಅವರು ನಾಜಿಯಾ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ. ನಾವು ಸ್ಟಾರ್ಟ್ ಮಾಡಿದ್ದು ಮಂಗಳೂರು ಸ್ವಲ್ಪ ಜಾಸ್ತಿ ಟಚ್ ಮಂಗಳೂರು ಕನ್ನಡಕ್ಕೆ ಕೊಟ್ಟಿದ್ದೀವಿ.
ಬಟ್ ಬರೀ ಮಂಗಳೂರು ಕನ್ನಡನೇ ಅಂತ ಬರಲ್ಲ, ನಮ್ಮ ಫ್ಯಾಮಿಲಿಗೆ ಬಂದಾಗ ಒಂದು ಸ್ವಲ್ಪ ಮಂಗಳೂರು ಕನ್ನಡ ಬರುತ್ತೆ, ಇನ್ನೊಂದು ಫ್ಯಾಮಿಲಿಗೆ ಹೋದಾಗ ಜನರಲ್ ಕನ್ನಡ ಅಂತ ಬರುತ್ತೆ. ಬಿಕಾಸ್ ಅವರು ನಾಜಿಯನ್ ಫ್ಯಾಮಿಲಿ ಬೇರೆ ಕಡೆಯಿಂದ ಬಂದವರಾಗಿರ್ತಾರೆ, ಸೊ ಹಾಗಾಗಿ ಅವ್ರದ್ದು ನಾರ್ಮಲ್ ಕನ್ನಡ ಬರುತ್ತೆ. ನಾವು ಒಂದು ಪೋರ್ಷನ್ ಆಯಿಲ್ ಆಯಿಲ್ ರಿಗ್ನ ನಾವು ಹೊರಗಡೆ ದುಬೈಯಲ್ಲಿ ಶೂಟ್ ಮಾಡಿದ್ದೀವಿ. ಅದು ಒನ್ ಆಫ್ ದಿ ಅಂದ್ರೆ ಕನ್ನಡದಲ್ಲಿ ಯಾವ ಮೂವಿ ಇಷ್ಟು ಇಷ್ಟುವರೆಗೆ ಆಯಿಲ್ ರಿಗ್ ಶೂಟ್ ಆಗಿಲ್ಲ, ಅದೊಂದು ಅಡ್ವೆಂಚರ್ ಮಾಡಕ್ ಹೊರಟಿದ್ದಾರೆ ನಮ್ಮ ಡೈರೆಕ್ಟರ್. ಅಲ್ಲಿ ಹೋಗಿ ಶೂಟ್ ಮಾಡಿ ರಿಯಾಲಿಟಿನ ಹಾಗೆ ತೋರಿಸಿದ್ವಿ. ಆಮೇಲೆ ಆ ಪೊಸಿಷನ್ ಮೂವಿಗೆ ಟರ್ನಿಂಗ್ ಪಾಯಿಂಟ್ ಆಗಿ ಟರ್ನಿಂಗ್ ಪಾಯಿಂಟ್ ಆಗಿದೆ. ಏನಕ್ಕೆ ಅಂದ್ರೆ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಹಿಂದೂ ಹುಡುಗ ಮತ್ತೆ ಮುಸ್ಲಿಂ ಹುಡುಗನ ಮಧ್ಯೆ. ಅಲ್ಲಿ ಆ ಚೇಂಜ್ ಇಂದನೇ ಈ ಕಂಪ್ಲೀಟ್ ಫ್ಲೋ ಹೇಗೆ ಹೋಗ್ತಿರುತ್ತೆ ಫಸ್ಟ್ ಹಾಫ್ ಅಲ್ಲಿ ಅದು ರಿಸ್ಕ್ ಆಗುತ್ತೆ. ಸೊ ಅದು ತುಂಬಾ ಮೇಜರ್ ಪೋರ್ಷನ್ ಆಗಿರೋದ್ರಿಂದ ಅಲ್ಲಿ ಹೋಗಿ ನಾವು ಅಷ್ಟು ರಿಯಲ್ ಆಗಿ ಶೂಟ್ ಮಾಡಕ್ಕೆ ಅಂತ ಟ್ರೈ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಟೋಟಲ್ ಲೆಂತ್ ಡ್ಯುರೇಷನ್ ಎಷ್ಟಿದೆ ಮೂವಿ? 156 ಮಿನಿಟ್ಸ್. ನಾಲ್ಕು ಸಾಂಗ್ ಇದೆ, ಸಾಂಗ್ಗಳು ಆಲ್ರೆಡಿ ರಿಲೀಸ್, ನಾಲ್ಕು ಸಾಂಗ್ ರಿಲೀಸ್ ಮಾಡಿದೀವಿ. ಯೂಟ್ಯೂಬ್ ಅಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಒನ್ ಸಾಂಗ್ ನ ರಾಘವೇಂದ್ರ ಜನ್ಸಲ್ ಸರ್ ಅವರು ಹಾಡಿದ್ದಾರೆ. ಆ ಸಾಂಗಿಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ವಿ ಆಲ್ ಆರ್ ಸೋ ಎಕ್ಸೈಟೆಡ್. ಆ ಸಾಂಗ್ ಅಲ್ಲಿ ದಕ್ಷಿಣ ಕನ್ನಡದ ಬ್ಯೂಟಿನ ತೋರಿಸಿದಿವಿ ನಾವು. ನೋಡ್ಬೇಕು, ಎಕ್ಸೈಟೆಡ್ ಅಷ್ಟೇ ಹೇಳ್ಬೋದು. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಆಲ್ರೆಡಿ ಮೆನ್ಷನ್ ಮಾಡಿದ್ರು, ನಾವು ಆಕ್ಚುಲಿ ಕನ್ನಡ ಮತ್ತೆ ತುಳು ಒಂದೇ ದಿನ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಬಟ್ ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್ ಇವಾಗ ಫಸ್ಟ್ ಆಲ್ ಓವರ್ ಕರ್ನಾಟಕ ನಾವು ಕನ್ನಡದಲ್ಲೇ ರಿಲೀಸ್ ಮಾಡ್ತಾ ಇದೀವಿ. ಆಮೇಲೆ 20th ಅಂದ್ರೆ ಒಂದು ವಾರ ಬಿಟ್ಟು ನಮ್ಮ ತುಳುವಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಏರಿಯಾದಲ್ಲಿ ಮತ್ತೆ ತುಳುವಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಇಲ್ಲ, ಕುದ್ರು ಇಸ್ ಅ ಜನರಲ್ ನೇಮ್. ಕುದ್ರು ಅಂದ್ರೆ ದ್ವೀಪ ಅಂತ ಇಲ್ಲಿ ಮಾತ್ರ ನಾವು ರೆಫರ್ ಮಾಡ್ತೀವಿ. ಸೊ ಆಕ್ಚುಲಿ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ ನಡೆದಿತ್ತು, ನಾವು ಟೈಟಲ್ ಚೇಂಜ್ ಮಾಡ್ಬೇಕಾ ಏನು ಅಂತ. ಬಟ್ ಕುದ್ರು ಸ್ವಲ್ಪ ಕ್ಯಾಚಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ಲ್ಯಾಂಗ್ವೇಜ್ಗೂ ಒಂದೇ ಹೆಸರು ಇಟ್ಟಿದೀವಿ, ಕುದ್ರು ಅಂತ. ಅದೇ ತುಳು ಆಕ್ಚುಲಿ ನಾವು ಒಟ್ಟಿಗೆ ರಿಲೀಸ್ ಮಾಡ್ಬೇಕಂತಾನೆ ಪ್ಲಾನ್ ಇದ್ದಿದ್ದು. ಬಟ್ ಟೆಕ್ನಿಕಲ್ ಸೆನ್ಸರ್ ಬೋರ್ಡ್ ಇಂದ ಸ್ವಲ್ಪ ಕಾರಣಾಂತರಗಳಿಂದ ಒಂದು ವಾರ ಡಿಲೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಆಕ್ಚುಲಿ ಪ್ರೊಡ್ಯೂಸರ್ ಕೂಡ ಇಲ್ಲಿ ಅಟೆಂಡ್ ಮಾಡಕ್ ಆಗಿಲ್ಲ. ಅವ್ರಿಗೆ ಇವತ್ತು ಆಕ್ಚುಲಿ ನಮ್ಗೆ ಸರ್ಟಿಫಿಕೇಟ್ ಸಿಗ್ಬೇಕಿತ್ತು, ಬಟ್ ಅದೊಂದು 2 ದಿನ ಲೇಟ್ ಆಗುತ್ತೆ. ಸೊ ಅದಕ್ಕೆ ಒಂದು ವಾರ ಡಿಲೇ ಮಾಡಿದ್ವಿ. ಕ್ವಶನ್ ಇಲ್ಲ ಅಂದ್ರೆ ನಾವು ಮೋಸ್ಟ್ಲಿ ಮುಗಿಸ್ಬೋದು. ನಮ್ದು ರಿಕ್ವೆಸ್ಟ್ ಏನು ಅಂತ ಅಂದ್ರೆ ಎಲ್ಲ ಜನತೆಗೆ ಹೊಸ ಹೊಸ ಸಿನಿಮಾ ಅಂತ ಅನ್ಕೊಂಡು ಯಾರು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ತುಂಬಾ ಇಷ್ಟಪಟ್ಟು ತುಂಬಾ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ನಾವು ಮಾತ್ರ ನಮ್ಮ ಟೆಕ್ನಿಷಿಯನ್ಸ್ ತುಂಬಾ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇದರಲ್ಲಿ ರೈನ್ ಎಫೆಕ್ಟ್ ಸೀನ್ಗಳು ತುಂಬಾ ಇದೆ. ಸೆಕೆಂಡ್ ಹಾಫ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ರೈನ್ ಎಫೆಕ್ಟ್ ಅಲ್ಲಿ ಹೋಗಿದೆ. ಸೊ ನಮಗೆ ನ್ಯಾಚುರಲ್ ರೈನ್ ಜೊತೆ ಆರ್ಟಿಫಿಷಿಯಲ್ ರೈನ್ ಅಷ್ಟೇ ನೀರ ಮ್ಯಾನೇಜ್ ಮಾಡೋದು ತುಂಬಾ ಕೆಲಸ ಮಾಡಿದ್ದಾರೆ. ತುಂಬಾ ಎಫರ್ಟ್ಫುಲ್ ಆಗಿದೆ. ದಯವಿಟ್ಟು ಥಿಯೇಟರ್ ಬನ್ನಿ, ಎಲ್ಲರೂ ನೋಡಿ, ನಮಗೆ ಸಪೋರ್ಟ್ ಮಾಡಿ, ನಮ್ಮ ಫ್ರೆಂಡ್ಸ್ ಇದ್ದಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಎಷ್ಟು ಎಫರ್ಟ್ ಹಾಕಿದ್ರು ಎಂಡ್ ಎಂಡ್ ಎಲ್ಲರ ಆಡಿಯನ್ಸ್ ಕೈಯಲ್ಲಿರೋದು. ಸೊ ಖಂಡಿತವಾಗ್ಲೂ ನಮ್ಮ ಕಡೆಯಿಂದ 100% ಎಫರ್ಟ್ ಹಾಕಿ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾಡಿರುವಂತ ಮೂವಿ. ನಮ್ಮ ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಇದು ಫಸ್ಟ್ ಹೊಸ ಪ್ರಯತ್ನ. ಬಟ್ ಫಸ್ಟ್ ಮೂವಿ ಆದ್ರೂ ನಮ್ ಯಾರಿಗೂ ಎಲ್ಲರೂ ಪ್ರೊಡಕ್ಷನ್ ಆಗಿರೋ ಎಲ್ಲೂ ಒಂದು ಹೊಸ ಪ್ರೊಡಕ್ಷನ್ ಅಂತ ಅನ್ಸೇ ಇಲ್ಲ. ಅಷ್ಟು ಚೆನ್ನಾಗಿ ಕ್ವಾಲಿಟಿನ ಕೊಟ್ಟಿದ್ದಾರೆ ನಮ್ಗೆ. ನಮ್ಗೆ ಒಂದು ಎಲ್ಲಾ ಕಡೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಆಡಿಯನ್ಸ್ ಹತ್ರ ಕೇಳೋದಿಷ್ಟೇ, ನೀವ್ ಯಾವತ್ತು ಹೊಸಬ್ರನ್ನ ಕೈ ಬಿಡಲ್ಲ. ಒಂದು ಒಳ್ಳೆ ಕಂಟೆಂಟ್ ಇರುವಂತ ಮೂವಿ ನಮ್ಮನ್ನ ಕೈ ಹಿಡಿದು ನಡೆಸಿ, ಸೊ ದಟ್ ನಾವು ನಾಳೆ ಇನ್ನೊಂದಷ್ಟು ಹೊಸ ಪ್ರಯತ್ನ ಜೊತೆಗೆ ಮುಂದೆ ಬರ್ಬೇಕು ಅಂತ ಅನ್ಕೊಂಡಿದೀವಿ. ಅಂಡ್ ಇಲ್ಲಿ ಬಂದಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೂ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು. ನೀವು ನಮ್ಮನ್ನ ಆಡಿಯನ್ಸ್ಗೆ ಪರಿಚಯ ಮಾಡುವಂತ ಒಂದು ಫೇಸ್. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನಮ್ಮ ಮೇಲೆ ಯಾವಾಗ್ಲೂ ಹಿಂಗೆ ಇರ್ಬೇಕು.